ಡಿ ಕೆ ಶಿವಕುಮಾರ್ ಅವರ ಜೋಡಿ ತುಳಿದಂಗೆ ಚುನಾವಣೆ ಆರಂಭದಿಂದಲೂ ಅವರಿಬ್ಬರೂ ಶ್ರಮಿಸಿದ್ದಾರೆ, ಅನುಭವಿ ಮುಖ್ಯಮಂತ್ರಿ ಆಗ್ತಾರೆ. ಅವರು ಹಿಂದೆ ಬೇಡಿಕೆ ಇಟ್ಟಿದ್ದ ಈಡೇರಿಸಿದ್ರು, ಈ ಸರಿನೂ ಇಬ್ಬರು ಸೇರ್ಕೊಂಡು ಈಡೇರಿಸ್ತಾರೆ. ನಮ್ಮ ಕರ್ನಾಟಕ ಜನತೆಯ ಒಂದು ಮನಸ್ಸನ್ನು ತಣಿಸಿ ಮತ್ತೆ ಅವರು ಜನಪ್ರಿಯ ಆಡಳಿತವನ್ನು ಕೊಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಸಿದ್ದರಾಮಯ್ಯನ್ನ ಇವತ್ತು ಮುಖ್ಯಮಂತ್ರಿ, ಮುಂದಿನ ಒಂದೂವರೆ ವರ್ಷದಲ್ಲಿ ಮತ್ತೆ ಪ್ರಧಾನಮಂತ್ರಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದೀನಿ. ಟ್ಯಾಕ್ಸು, ಗ್ಯಾಸ್ ರೇಟು, ಬಡವ್ರಿಗೆ ಭಾಳ ಹೊಡೆತ ಕೊಟ್ಟಿದ್ದಾರೆ. ಹಂಗಾಗಿ ಸಿದ್ದರಾಮಯ್ಯನ ಬಂದಿರೋದು 135 ಸೀಟು, 5 ಗ್ಯಾರಂಟಿಗಳನ್ನು ಈಡೇರಿಸ್ತಕ್ಕದ್ದು. ಸಿದ್ದರಾಮಯ್ಯನ ಸಾಹೇಬರು ನುಡಿದಂತೆ ನಡೀತಾರೆ, ಇದೇ ಜನ್ಮ ಕಡೆ ಅಂತ ಕನಕದಾಸರು ತಮ್ಮ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಯಾವ ಕ್ಷೇತ್ರದಿಂದ ಬಂದಿದ್ದಾರೆ? ನಾವು ದಾವಣಗೆರೆ ಜಿಲ್ಲಾ ಹದಡಿ ಗ್ರಾಮದಿಂದ ಬಂದಿದ್ದೀವಿ. ಹದಡಿ ಬೀರಲಿಂಗೇಶ್ವರ ಸ್ವಾಮಿಗಳು, ನಾವು 8ನೇ ತಾರೀಕು ವರ್ಣಕ್ಷೇತ್ರಕ್ಕೆ ಹೋದ್ವಿ, ಅಲ್ಲಿ ಸಮೀಕ್ಷೆ ಮಾಡಿದ್ವಿ. ಸಿದ್ದರಾಮಯ್ಯನವರು ಪ್ರಚಂಡ ಬಹುಮತದಿಂದ ಗೆಲ್ತಾರಂತ ಆಶಾಭಾವನೆ ಬಂತು. ಮತ್ತು ಸಿದ್ದರಾಮನ ಉಂಡಿಗೆ ಹೋದ್ವಿ, ಅಲ್ಲಿ ಸಿದ್ದರಾಮೇಶ್ವರ ದರ್ಶನಕ್ಕೆ ಹೋದ್ವಿ. ಪೂಜಾರಿಗಳು ಬಂದು ಬೀಗ ತೆಗೆದು ನಮಗೆ ದರ್ಶನ ಮಾಡಿಸಿದರು. ಆಮೇಲೆ ನಿಮ್ಮ ಸಾಹೇಬರು ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರಪ್ಪ, 125-130 ಸೀಟ್ಗೆ ಗೆಲ್ತವೆ, ಮತ್ತು ಅವರು 5 ವರ್ಷ ಆಡಳಿತ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಜೋಡಿ ತುಳಿದಂಗೆ ಚುನಾವಣೆ ಆರಂಭದಿಂದಲೂ ಅವರಿಬ್ಬರೂ ಶ್ರಮಿಸಿದ್ದಾರೆ. ಅನುಭವ ಇರೋರು ಮುಖ್ಯಮಂತ್ರಿ ಆಗ್ತಾರೆ, ಅನುಭವ ಕಡಿಮೆ ಇರೋರು ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ವಿ. ಮತ್ತು ಸಾಹೇಬರ ಮನೆಗೆ ಹೋದ್ವಿ, ಅಲ್ಲಿ ಅಮ್ಮರ ಸಂದರ್ಶನಕ್ಕೆ ಹೋದ್ವಿ, ಆಗಲಿಲ್ಲ. ಮಾರನೇ ದಿನ 9ನೇ ತಾರೀಕು 3 ಗಂಟೆಗೆ ಹೋದ್ವಿ. ನಾವು ಹದಡಿ ಬೀರಲಿಂಗೇಶ್ವರ ಸ್ವಾಮಿಗಳು ಬಂದಿದ್ದೀವಿ ಅಂತಂದು ಕೇಳಿಕೊಂಡಾಗ ಅಮ್ಮರು ನಮಗೆ ಬರಮಾಡಿಕೊಂಡ್ರು. ನಮ್ಮ ಪವಾಡದ ಫೋಟೋ ತೋರಿಸಿದ್ವಿ. ನಾವು ಬೀರಲಿಂಗೇಶ್ವರ ಸ್ವಾಮಿಗಳು ನೀರ ತೇಳ್ತವೆ, ಮುಳ್ಳ ಕುತ್ಕೊಂಡ್ಬಿಡ್ತವೆ, ಕೆಂಡದ ಮೇಲೆ ನಡೆದಾಡ್ತವೆ. ಆ ಫೋಟೋ ನೋಡಿ ಅಮ್ಮ, ಮತ್ತು ನಿಮ್ಮ ಸಾಹೇಬರು, ನಮ್ಮ ಸಾಹೇಬರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ, ಅವ್ರು 5 ವರ್ಷ ಪಿರಿಯಡ್ ಮುಗಿಸ್ತಾರೆ, 125-100 ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಈಡೇರಿಸ್ತಾರೆ. ಅವರು 5 ಸರ್, ನಮಗೆ ಬಡವರಿಗೆ 5 ಬೇಡಿಕೆ ತಡ್ರಿ. ಅವರು 5 ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಸುಮ್ಮನೆ ಅವರು ಹಿಂದೆ ಬೇಡಿಕೆ ಇಟ್ಟದ್ದ ಈಡೇರಿಸಿದ್ರು, ಈ ಸರಿನೂ ಇಬ್ಬರು ಸೇರ್ಕೊಂಡು ಈಡೇರಿಸ್ತಾರೆ. ನಮ್ಮ ಕರ್ನಾಟಕ ಜನತೆಯ ಒಂದು ಮನಸ್ಸನ್ನು ತಣಿಸಿ ಮತ್ತೆ ಅವರು ಜನಪ್ರಿಯ ಆಡಳಿತವನ್ನು ಕೊಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಸರ್, ನಮಗೆ ಗ್ಯಾರಂಟಿಗಳು 5 ಕಂಪಲ್ಸರಿಯಾಗಿ ಈಡೇರಿಸ್ತಾರೆ, ಹಂತವಾಗಿ ಈಡೇರಿಸ್ತಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಧಾನಸೌಧದ ಮೇಲೆ ಕಂಬಳಿ ಇದು ಮಾಡಿದ್ದೀವಿ, ನೆಕ್ಸ್ಟು ಕೆಂಪುಕೋಟೆ ಮೇಲೆ ಸಹಿತ ನಾವು ಕಂಬಳಿನ ಹಾಕ್ತೀವಿ. ಸಿದ್ದರಾಮಯ್ಯನ ಇವತ್ತು ಮುಖ್ಯಮಂತ್ರಿ, ಮುಂದಿನ 1.5 ವರ್ಷದಲ್ಲಿ ಮತ್ತೆ ಪ್ರಧಾನಮಂತ್ರಿಗಳನ್ನು ಮಾಡ್ತೀವಿ ಅಂತ ಹೇಳ್ತಿದ್ದೀನಿ. ಕಂಪಲ್ಸರಿಯಾಗಿ 5 ಬೇಡಿಕೆಗಳು ಏನಿದ್ದಾವೆ, ನಮ್ಮ ಏನು ಭರವಸೆ ಕೊಟ್ಟಿದ್ದಾರೆ ಗ್ಯಾರಂಟಿಗಳು, ಅವು ಕಂಪಲ್ಸರಿ ಈಡೇರಿಸ್ತಾರೆ. ಅದು ಆ ಸಿದ್ದರಾಮಯ್ಯ ಆಗಿರೋರು ಗತ್ತು, ಆ ಗತ್ತಿಂದ ಕಂಪಲ್ಸರಿ ಅವ್ರು ತೋರಿಸ್ತಾರೆ, 100% ಮಾಡೇ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ 5 ವರ್ಷ ಗ್ಯಾರಂಟಿಯಾಗಿ ಸರ್ಕಾರ ನಡೆಸಬೇಕು. ನಮಗೆ ಬಡವರಿಗೆ ಅವ್ರು ನಡೆಸಿದ್ರೆ ನಮಗೆ ಎಲ್ಲ ಅನುಕೂಲ ನಮಗೆ ಇದೆ ಸರ್, ಇಲ್ಲಾಂದ್ರೆ ನಮಗೇನಿದೆ? ಅವರೆಲ್ಲ ಮೋದಿ ಅವರೆಲ್ಲ ಮಾಡಿದ್ರಲ್ಲ ಎಲ್ಲ, ನಮ್ಗೆ ಜಿ ಎಸ್ ಟಿ ಎಲ್ಲಿದೆ ತಂದು ಹಾಕಂಡ್ರೆ? ಅವ್ರಿಗೆ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದರೆ, ಎಲ್ಲ ಟ್ಯಾಕ್ಸು, ಗ್ಯಾಸ್ ರೇಟು, ಬಡವ್ರಿಗೆ ಭಾಳ ಹೊಡೆತ ಕೊಟ್ಟಿದ್ದಾರೆ. ಹಂಗಾಗಿ ಸಿದ್ದರಾಮಯ್ಯ ಬಂದಿರೋದು 135 ಸೀಟು, 5 ಗ್ಯಾರಂಟಿಗಳನ್ನು ಈಡೇರಿಸ್ತಕ್ಕದ್ದು, 100% ಈಡೇರಿಸ್ತಾರೆ ಅನ್ನೋದು ಗ್ಯಾರಂಟಿ ಇದೆ ನಮಗೆ. ಆ ಭರವಸೆಯಿಂದ ನಾವು ಕಾಂಗ್ರೆಸ್ನ ಬಹುಮತದಿಂದ ಗೆಲ್ಲಿಸಿಕೊಟ್ಟಿದ್ದೀವಿ. 135 ಸೀಟ್ ಬಂದಿದೆ. ನಮ್ಮದು ಚಾಮರಾಜನಗರ ಡಿಸ್ಟಿಕ್ಕು, ಕೊಳ್ಳೇಗಾಲ ತಾಲೂಕು, ಮಸ್ತಿಗಣ್ಣದೊಡ್ಡಿ ಗ್ರಾಮದಿಂದ ಬಂದಿದ್ದೀವಿ. ನಮ್ಮ ಸಿದ್ದರಾಮಯ್ಯನ ಸಾಹೇಬರು ನುಡಿದಂತೆ ನಡೀತಾರೆ, ಇದೇ ಜನ್ಮ ಕಡೆ ಅಂತ ಕನಕದಾಸರು ತಮ್ಮ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಆ ಪ್ರಿನ್ಸಿಪಲನ್ನು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಸೇರಿ 5 ವರ್ಷ ಪಿರಿಯಡ್ ಮುಗಿಸಿದ್ರೆ 5 ಆಶ್ವಾಸನೆಗಳನ್ನು ಜನಸಾಮಾನ್ಯರಿಗೆ, ಇಡೀ ಕರ್ನಾಟಕ ಜನತೆಗೆ ಮುಟ್ಟಿಸಿ ಮೆಚ್ಚುಗೆ ಪಡಿತಾರೆ ಅಂತ ನಾವು ಆಶಿಸ್ತೇವೆ, ಮಾಡೇ ಮಾಡ್ತಾರೆ. ಅರಸೀಕೆರೆ ತಾಲೂಕಿಂದ ಬಂದಿರೋದು ನಾವು. ಈ ಸಲ ಪ್ರಥಮ ಬಾರಿ ಕಾಂಗ್ರೆಸ್ ಜನತಾದಳದಿಂದ 3ನೇ ಸಲ ಗೆದ್ದು ಸಿವಿಲಿಂಗ್ ಹೋಗೋರು ಈ ಸಲ ಸಚಿವ ಸ್ಥಾನ ತಳಿತಾ ಇದ್ದಾರೆ ರೀ. ಹಾಸನ ಡಿಸ್ಟಿಕ್ಕಲ್ಲಿ ಅರಸೀಕೆರೆ ತಾಲೂಕು ಕೆಂಕೆರೆ ಗ್ರಾಮ, ನಾವು ಅಲ್ಲಿಂದ ಬಂದಿದ್ವಿ. ಸಿದ್ದರಾಮಯ್ಯ ಸಾವಿರ ಮನೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ನಮ್ಮದೇ, ಪೂರ್ತಿಯಲ್ಲಿ ಗ್ರಾಮ ಪಂಚಾಯಿತಿ ನಮ್ಮದೇ ಬಂದಿರೋದು. ಅದರಿಂದಾಗಿ ಸಿದ್ದರಾಮಯ್ಯರು 5 ವರ್ಷ ಗ್ಯಾರಂಟಿ ಸರ್ಕಾರ ನಡೆಸ್ತಾರೆ, ನಂಬಿಕೆ ಇದೆ, ಮಾಡೇ ಮಾಡ. ಜೋಡತ್ತು ಸರ್ಕಾರದ ಒಂದು ಅಭಿವೃದ್ಧಿ ನೀವು ಮುಂದೆ ಕಾಣ್ತೀರಾ ಸರ್? ಕಾಣ್ತೀವಿ ಸರ್, ಗ್ಯಾರಂಟಿ 5 ಗ್ಯಾರಂಟಿಗಳೆಲ್ಲ ಮುಗಿಸಿ ಅವರು 5 ವರ್ಷ ಸುದೀರ್ಘವಾಗಿ ಸರ್ಕಾರ ನಡೆಸ್ತಾರೆ ಅನ್ನೋ ನಂಬಿಕೆ ನಮಗೆ.